ಹಾಗಾದ್ರೆ ಆಂಕಾಲಜಿ ಅಂದ್ರೆ ಏನು ಆಂಕಾಲಜಿಸ್ಟ್ ಏನ್ ಕೆಲಸ ಮಾಡ್ತಾರೆ ಮತ್ತೆ ಆಂಕಾಲಜಿಯ ಸಬ್ ಸ್ಪೆಷಾಲಿಟೀಸ್ ಯಾವ್ಯಾವುದು ಅಂತ ತಿಳ್ಕೊಳ್ತೀರಾ ನಮಸ್ತೆ ನಮ್ಮ ಕ್ಯಾನ್ಸರ್ಗೆ ಆನ್ಸರ್ನ ಮತ್ತೊಂದು ಸಂಚಿಕೆಗೆ ನಿಮಗೆ ಸ್ವಾಗತ ಇವತ್ತಿನ ವಿಷಯ ಆಂಕಾಲಜಿ ಅಂದ್ರೆ ಏನು ನಾವೆಲ್ಲ ತುಂಬಾ ಸತಿ ಕೇಳ್ತಿರ್ತೀವಿ ನಾವು ಆಂಕಾಲಜಿ ಹಾಸ್ಪಿಟಲ್ಗೆ ಹೋದ್ವಿ ಆಂಕಾಲಜಿಸ್ಟ್ನ ಮೀಟ್ ಮಾಡಿದ್ವಿ ಏನಿದು ಆಂಕಾಲಜಿ ಡಾಕ್ಟರ್ಸ್ ಆಗಬೇಕು ಅಂತ ಆಸೆ ಇರುವಂತ ಸ್ಟೂಡೆಂಟ್ಸ್ ಕೇಳ್ತಾರೆ ಏನಿದು ಆಂಕಾಲಜಿ ಅಂತ ಆಂಕೋಸ್ ಅಂದ್ರೆ ಟ್ಯೂಮರ್ ಲೋಬೋಸ್ ಅಂದ್ರೆ ಸ್ಟಡಿ ಟ್ಯೂಮರ್ಗಳ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರಕ್ಕೆ ನಾವು ಆಂಕಾಲಜಿ ಅಂತ ಕರಿತೀವಿ ಏನಿದು ಟ್ಯೂಮರ್ ಅಂದ್ರೆ ಅದೊಂದು ಗೆಡ್ಡೆಯ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ ಕ್ಯಾನ್ಸರ್ನ ಪತ್ತೆ ಮಾಡುವಂಥದ್ದು ಮತ್ತು ಕ್ಯಾನ್ಸರ್ಗೆ ಚಿಕಿತ್ಸೆ ಕೊಡುವಂಥ ಅಧ್ಯಯನ ಶಾಸ್ತ್ರಕ್ಕೆ ಆಂಕಾಲಜಿ ಅಂತ ಕರಿತೀವಿ ಈ ಆಂಕಾಲಜಿ ಈ ಕ್ಯಾನ್ಸರ್ ಕ್ಯಾನ್ಸರ್ ಅನ್ನೋ ಕಾಯಿಲೆ ಹೊಸದೇನಲ್ಲ ಅದು ಸುಮಾರು 2000 ವರ್ಷಗಳಿಂದಲೂ ಡಾಕ್ಟರ್ಸು ಅದ್ರ ಬಗ್ಗೆ ಅಧ್ಯಯನ ಮಾಡಿಕೊಂಡು ಬರ್ತಾ ಇದ್ದಾರೆ ಈ ಆಂಕಾಲಜಿ ಸ್ಪೆಷಾಲಿಟಿಯಲ್ಲಿ ನಾವು ಸ್ಟೂಡೆಂಟ್ಸು ಏನು ಕಲ್ತ್ಕೊಳ್ತಾರೆ ಅಂತಂದರೆ ಡಾಕ್ಟರ್ಸ್ಗೆ ಯಾವ ಥರ ಟ್ರೈನಿಂಗ್ ಕೊಟ್ಟಿರ್ತೀವಿ ಅಂದರೆ ಕ್ಯಾನ್ಸರ್ ಕಾಯಿಲೆಗೆ ಏನು ರೋಗ ಲಕ್ಷಣಗಳು ಅದನ್ನ ನಾವು ಹೇಗೆ ಪತ್ತೆ ಮಾಡಬೇಕು ಮತ್ತು ಈ ಥರ ಕ್ಯಾನ್ಸರು ಪತ್ತೆ ಆದರೆ ಅದಕ್ಕೆ ಟ್ರೀಟ್ಮೆಂಟ್ ಏನು ಕೊಡಬೇಕು ಅಂತ ನಾವು ಕಲ್ತ್ಕೋತೀವಿ ಅದಕ್ಕೆ ಆಂಕಾಲಜಿ ಅಂತ ಕರೀತಾರೆ ಈ ಆಂಕಾಲಜಿ ಅನ್ನೋದು ಕ್ಯಾನ್ಸರು ಪತ್ತೆ ಮಾಡೋದು ಮತ್ತು ಕಾಯಿಲೆ ಇಂಥದ್ದು ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದು ಒಂದು ವಿಷಯ ಮತ್ತು ಅದಕ್ಕೆ ಚಿಕಿತ್ಸೆ ಕೊಡೋದು ಅದು ಇನ್ನೊಂದು ದೊಡ್ಡ ಅದೊಂದು ದೊಡ್ಡ ಸಮುದ್ರ ಸೊ ಅದಕ್ಕೆ ಯೂಶ್ವಲಿ ಕ್ಯಾನ್ಸರ್ಗೆ ಟ್ರೀಟ್ಮೆಂಟು ಒಬ್ಬ ಡಾಕ್ಟ್ರು ಕೊಡಲ್ಲ ಯೂಶ್ವಲಿ 2-3 ಅಟ್ಲೀಸ್ಟ್ 2-3 ಜನ ಡಾಕ್ಟರ್ಸು ಸೇರಿಕೊಂಡು ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ ನೀವು ಕೇಳಿರ್ತೀರ ಕ್ಯಾನ್ಸರ್ಗೆ ಬರೀ ಆಪರೇಷನ್ನು ಅಂದರೆ ಶಸ್ತ್ರಚಿಕಿತ್ಸೆ ಅಥವಾ ಬರೀ ಕೀಮೋಥೆರಪಿ ಅಥವಾ ಬರೀ ರೇಡಿಯೋಥೆರಪಿ ಅಷ್ಟೇ ಇರಲ್ಲ ಯೂಶ್ವಲಿ ಒಂದು ಕಾಂಬಿನೇಷನ್ ಇರುತ್ತೆ ಅಂದರೆ 2-3 ಥರದ ಟ್ರೀಟ್ಮೆಂಟು ಒಂದಾದ್ಮೇಲೆ ಒಂದು ಕ್ಯಾನ್ಸರ್ಗೆ ತಗೊಳ್ತಾರೆ ಮತ್ತು ಹಳೆ ಕಾಲದಲ್ಲಿ 2 ವರ್ಷದ ಹಿಂದೆ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಆಪ್ಷನ್ಸೇ ಕಡಿಮೆ ಇತ್ತು ಮತ್ತು ಅದರದ್ದು ಔಟ್ಕಮ್ಸು ಅಂದರೆ ಕ್ಯಾನ್ಸರಿಂದ ಪೇಷಂಟು ಕ್ಯೂರ್ ಆಗಿ ಸಂಪೂರ್ಣ ಗುಣಮುಖರಾಗುವಂಥ ಪರ್ಸೆಂಟೇಜು ಕಡಿಮೆ ಇತ್ತು ಬಟ್ ಇತ್ತೀಚಿನ ದಿನಗಳಲ್ಲಿ ಅನೇಕ ಆವಿಷ್ಕಾರಗಳಾಗಿವೆ ಮತ್ತು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಕ್ಯಾನ್ಸರ್ನ ಇದು ಯಾಕೆ ಬರುತ್ತೆ ಇದಕ್ಕೆ ಹೇಗೆ ಟ್ರೀಟ್ಮೆಂಟ್ ಕೊಟ್ಟರೆ ನಾವು ಸಂಪೂರ್ಣ ಗುಣ ಮಾಡಿ ಅದನ್ನ ಕಂಟ್ರೋಲಿಗೆ ತೊಗೋಬೋದು ಕಾಯಿಲೆನ ಅಂತ ನಾವು ತಿಳ್ಕೊಂಡಿದ್ದೀವಿ ಸೊ ಆಂಕಾಲಜಿಯ ಸಬ್ ಸ್ಪೆಷಾಲಿಟೀಸ್ ಯಾವ್ಯಾವುದು ಆಂಕಾಲಜಿ ಟ್ರೀಟ್ಮೆಂಟ್ ಯಾರ್ಯಾರು ಕೊಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ನಮ್ಮ ಅತ್ಯಂತ ಹಳೆ ಬ್ರಾಂಚ್ ಆಂಕಾಲಜಿ ಯಾವುದು ಅಂತಂದರೆ ಅದು ಸರ್ಜಿಕಲ್ ಆಂಕಾಲಜಿ ಅಥವಾ ಸರ್ಜರಿ ಮೂಲಕ ಅಂದರೆ ಆಪರೇಷನ್ಗಳ ಮೂಲಕ ಕ್ಯಾನ್ಸರ್ನ ಕಂಟ್ರೋಲ್ ಮಾಡೋದಕ್ಕೆ ನಾವು ಸರ್ಜಿಕಲ್ ಆಂಕಾಲಜಿ ಅಂತ ಕರಿತೀವಿ ಶಸ್ತ್ರಚಿಕಿತ್ಸೆಯ ಮೂಲಕ ಕ್ಯಾನ್ಸರ್ನ ನಾವು ಕತ್ತರಿಸಿ ಅದನ್ನ ದೇಹದಿಂದ ತೆಗೆಯುವಂಥ ಶಾಸ್ತ್ರಕ್ಕೆ ಸರ್ಜಿಕಲ್ ಆಂಕಾಲಜಿ ಅಂತ ಕರಿತೀವಿ ಈ ಸರ್ಜಿಕಲ್ ಆಂಕಾಲಜಿಸ್ಟು ಯಾವ ಡಾಕ್ಟರ್ಸು ಈ ಸರ್ಜರಿ ಮಾಡ್ತಾರೆ ಅಂತ ನಾವು ಸರ್ಜಿಕಲ್ ಆಂಕಾಲಜಿಸ್ಟ್ ಅಂತ ಕರಿತೀವಿ ಇದು ತುಂಬ ಹೈಲಿ ಸ್ಕಿಲ್ಡ್ ಸರ್ಜರಿ ಅಂದರೆ ತುಂಬ ಕೈ ಪಳಗಿರೋವಂಥವರು ಮಾಡೋವಂಥ ಕೆಲಸ ಇದು ಸರ್ಜಿಕಲ್ ಆಂಕಾಲಜಿ ಯೂಶ್ವಲಿ ಅರ್ಲಿ ಸ್ಟೇಜಸ್ಸಲ್ಲಿ ಕ್ಯಾನ್ಸರ್ ಯಾವುದೇ ಕ್ಯಾನ್ಸರ್ನ ಟ್ರೀಟ್ಮೆಂಟು ಅದು ಯಾವ ಹಂತದಲ್ಲಿದೆ ಅನ್ನೋದ್ರ ಮೇಲೆ ನಿರ್ಣಯ ಮಾಡ್ತೀವಿ ಅರ್ಲಿ ಆರಂಭಿಕ ಹಂತಗಳಲ್ಲಿ ನಮಗೆ ಕ್ಯಾನ್ಸರ್ ಪತ್ತೆ ಆದಾಗ ತುಂಬ ಪೇಷಂಟ್ಸು ಆಪರೇಷನ್ ಮೂಲಕ ಆ ಕ್ಯಾನ್ಸರ್ನ ಕಂಟ್ರೋಲ್ ಮಾಡುವಂಥ ಆಪ್ಷನ್ನ ಪಡೆದಿರ್ತಾರೆ ಸೊ ಆರಂಭಿಕ ಹಂತಗಳಲ್ಲಿ ಕ್ಯಾನ್ಸರ್ ಪತ್ತೆ ಆದಾಗ ಸರ್ಜರಿ ಮುಖಾಂತರ ಆಪರೇಷನ್ ಮೂಲಕ ಗಡ್ಡೆನ ನಾವು ತೆಗೆದುಬಿಟ್ರೆ ಅದು ಕ್ಯೂರ್ ಆಗುವಂತಂದರೆ 100% ಗುಣಮುಖರಾಗುವಂಥ ಚಾನ್ಸಸ್ಸು ಹೈ ಚಾನ್ಸಸ್ ಇರುತ್ತೆ ಕೆಲವೊಮ್ಮೆ ಕ್ಯಾನ್ಸರು ಅಂತಿಮ ಹಂತಗಳಲ್ಲಿ ಇದ್ದಾಗಲೂ ಸಹ ಕೆಲವು ಗಡ್ಡೆಯಿಂದ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಕಂಟ್ರೋಲ್ ಮಾಡೋಕ್ಕಾಗದೇ ಇರುವಂಥ ಬ್ಲೀಡಿಂಗ್ ಇದ್ದಾಗ ಮತ್ತು ಅಬ್ಸ್ಟ್ರಕ್ಷನ್ ಅಂದರೆ ಈಗ ಊಟ ಹೋಗುವಂಥ ದಾರಿಲಿ ಅನ್ನನಾಳದಲ್ಲಿ ಅಬ್ಸ್ಟ್ರಕ್ಷನ್ ಇದ್ದಾಗ ಆ ಅಬ್ಸ್ಟ್ರಕ್ಷನ್ನ ಬೈಪಾಸ್ ಮಾಡೋಕ್ಕೆ ಕೆಲವೊಮ್ಮೆ ಸರ್ಜರಿನ ನಾವು ಪ್ರಿಫರ್ ಮಾಡ್ತೀವಿ ಮತ್ತು ಕೆಲವು ಸಿಂಪ್ಟಮ್ಸು ಪೇಷಂಟ್ಗೆ ತುಂಬ ತೊಂದರೆಗಳು ಉಂಟಾಗ್ತಾ ಇದೆ ತುಂಬ ಅವ್ರಿಗೆ ಪೇಯ್ನ್ ಇದೆ ಅಂತ ಅಂಥ ಸಿಚುವೇಷನಲ್ಲೂ ಸಹ ಕೆಲವೊಮ್ಮೆ ಈವನ್ ಅಂತಿಮ ಹಂತಗಳಲ್ಲೂ ಸಹ ಸರ್ಜರಿನ ನಾವು ಸರ್ಜರಿ ಮಾಡಬೇಕಾಗುತ್ತೆ ಸರ್ಜರಿ ಮಾಡಿ ಗಡ್ಡೆನ ತೆಗೆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಈ ಗಡ್ಡೆ ಕ್ಯಾನ್ಸರು ಎಷ್ಟು ಹರಡಿತ್ತು ಯಾವ ಹಂತದಲ್ಲಿತ್ತು ಅಂತ ಕನ್ಫರ್ಮೇಷನ್ ಆಗೋದು ಸಹ ಸರ್ಜರಿ ಆದಮೇಲೆ ನಾವು ಇಮೇಜಸ್ ಅಂದರೆ
ಆದರೂ ಸಹ ಸರ್ಜರಿ ಆದಮೇಲೆ ಆ ಗೆಡ್ಡೆ ತೆಗೆದ ಮೇಲೆ ನಮಗೆ ಎಕ್ಸಾಕ್ಟ್ ಸ್ಟೇಜ್ ಏನು ಅನ್ನೋದು ಖಂಡಿತವಾಗಿ ನಿಖರವಾಗಿ ಪತ್ತೆ ಆಗುತ್ತೆ. ಮತ್ತು ಅದರ ಮುಖಾಂತರ ನಾವು ನೆಕ್ಸ್ಟ್ ಈ ಹಂತಕ್ಕೆ ಬರೀ ಸರ್ಜರಿ ಸಾಕಾ ಅಥವಾ ಬೇರೆ ಟ್ರೀಟ್ಮೆಂಟ್ ಏನಾದರೂ ಕೊಡಬೇಕಾ ಅಂತ ನಿರ್ಣಯ ಮಾಡೋಕ್ಕೂ ಸಹ ಸರ್ಜಿಕಲ್ ಸ್ಟೇಜಿಂಗ್ ಏನು ಮಾಡ್ತೀವಿ ಅದು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಸೆಕೆಂಡ್, ನಾವು ಹಿಸ್ಟ್ರಿ ನೋಡಿದ್ರೆ, ಮೆಡಿಕಲ್ ಹಿಸ್ಟ್ರಿ ನೋಡಿದ್ರೆ, ಫಸ್ಟು ಸರ್ಜಿಕಲ್ ಆಂಕಾಲಜಿ ಬಂದಿದ್ದು, ನೆಕ್ಸ್ಟು ರೇಡಿಯೇಷನ್ ಆಂಕಾಲಜಿ. ಅಂದರೆ ರೇಡಿಯೇಷನ್ ಅಂದರೆ ಕಣ್ಣಿಗೆ ಕಾಣದಂಥ ವಿಕಿರಣಗಳು. ಈ ವಿಕಿರಣಗಳ ಮೂಲಕ ಕ್ಯಾನ್ಸರ್ನ ನಾವು ಕರಗಿಸುವಂಥ ಶಾಸ್ತ್ರಕ್ಕೆ ನಾವು ರೇಡಿಯೇಷನ್ ಆಂಕಾಲಜಿ ಅಥವಾ ವಿಕಿರಣ ಶಾಸ್ತ್ರ ಅಂತ ಕರಿತೀವಿ. ಈ ರೇಡಿಯೇಷನ್ನು ನಿಮಗೆಲ್ಲ ಗೊತ್ತಿರ್ಬೋದು, ಮೇಡಮ್ ಮೇರಿ ಕ್ಯೂರಿ ಅಂತ ಅವರು ಈ ವಿಕಿರಣಗಳನ್ನು ಪತ್ತೆ ಮಾಡಿದ್ರು. ಈ ಕೆಲವು ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಇರುತ್ತೆ, ಈ ರೇಡಿಯಮ್ಮು, ಇದು ಕೋಬಾಲ್ಟು, ಆ ಥರ ಕೆಲವು ರೇಡಿಯೋ ಆಕ್ಟಿವ್ ಮೆಟೀರಿಯಲ್ಸ್ ಇರುತ್ತೆ. ಅದರಿಂದ ಎಕ್ಸ್ರೇಗಳು ಬರ್ತಾ ಇರುತ್ತೆ, ಕಣ್ಣಿಗೆ ಕಾಣದೇ ಇರೋವಂಥ ಎಕ್ಸ್ರೇಗಳು ಬರ್ತಾ ಇರುತ್ತೆ. ಆ ಎಕ್ಸ್ರೇಗಳಿಗೆ ಎಷ್ಟು ಶಕ್ತಿ ಇರುತ್ತೆ ಅಂದರೆ ಕ್ಯಾನ್ಸರ್ ಕಣಗಳನ್ನು ಸಾಯಿಸುವಷ್ಟು ಅದಕ್ಕೆ ಶಕ್ತಿ ಇರುತ್ತೆ. ಈ ವಿಕಿರಣಗಳ ಮೂಲಕ ನಾವು ಕ್ಯಾನ್ಸರ್ನ ಟ್ರೀಟ್ ಮಾಡೋದಕ್ಕೆ ರೇಡಿಯೇಷನ್ ಆಂಕಾಲಜಿ ಅಂತ ಕರಿತೀವಿ. ಈ ರೇಡಿಯೇಷನ್ನ ಗ್ರಾಮೀಣ ಭಾಷೆಯಲ್ಲಿ ಕರೆಂಟು, ಶಾಕು ಅಂತೆಲ್ಲ ಹೇಳ್ತಾರೆ. ಅದು ಮೋಸ್ಟ್ಲಿ ಜನಕ್ಕೆ, ಸಾಮಾನ್ಯ ಜನರಿಗೆ ವಿಕಿರಣ ಅಂತ ಹೇಳಿದ್ರೆ ಅರ್ಥ ಆಗಲ್ವಲ್ಲ ಅಂದ್ಬಿಟ್ಟು ಡಾಕ್ಟರ್ಸು ಸಹ ಕರೆಂಟ್ ಟ್ರೀಟ್ಮೆಂಟು, ಶಾಕ್ ಟ್ರೀಟ್ಮೆಂಟ್ ಅಂತೆಲ್ಲ ನಾವು ಮಾತಾಡೋದು ಇದೆ. ಆದರೆ ಇದು ಕರೆಂಟ್ ಹೊಡೆಯುವಂಥದ್ದು ಅಥವಾ ಶಾಕ್ ಟ್ರೀಟ್ಮೆಂಟ್ ಕೊಡುವಂಥದ್ದು ಅಲ್ಲ. ಇದು ನಾವು ಲೇಸರ್, ನೀವು ಕೇಳಿರ್ತೀರ ಲೇಸರ್ ಟ್ರೀಟ್ಮೆಂಟು ಕಣ್ಣಿಗೆ ಮತ್ತು ಸ್ಕಿನ್ನಿಗೆ ಎಲ್ಲ ನೀವು ಕೇಳಿರ್ತೀರಲ್ಲ, ಅದೇ ಥರ ಅದು ವಿಕಿರಣಗಳ ಮೂಲಕ ಟ್ರೀಟ್ಮೆಂಟ್ ಕೊಡೋದಕ್ಕೆ ರೇಡಿಯೇಷನ್ ಆಂಕಾಲಜಿ ಅಂತ ಕರಿತೀವಿ. ಈ ರೇಡಿಯೇಷನ್ ಆಂಕಾಲಜಿಯಲ್ಲೂ ಅಷ್ಟೇ, ನಾವು ಯಾವ ಸ್ಟೇಜಲ್ಲಿ ರೇಡಿಯೇಷನ್ನ ಯೂಸ್ ಮಾಡ್ತೀವಿ ಅಂದರೆ, ಆರಂಭಿಕ ಹಂತಗಳಲ್ಲಿ ನಾವು ಕ್ಯಾನ್ಸರ್ನ ಸಂಪೂರ್ಣ ಗುಣ ಮಾಡೋಕ್ಕೆ ಆಫ್ಟರ್ ಸರ್ಜರಿ ಆಪರೇಷನ್ ಮಾಡಿ ಗೆಡ್ಡೆ ತೆಗೆದ ಮೇಲೆ ರೇಡಿಯೇಷನ್ನ ಕೊಡ್ತೀವಿ. ಇದರಿಂದ ನಾವು ಸಂಪೂರ್ಣ ಗುಣ ಮಾಡೋದು, ಕ್ಯೂರ್ ಮಾಡೋಕ್ಕೆ ಅಂತ ಕೊಡ್ತೀವಿ. ಗೆಡ್ಡೆಯಿಂದ ಪೇಷಂಟ್ಗೆ ತೊಂದರೆಗಳು ಉಂಟಾಗ್ತಾ ಇರುವಾಗ ಸಿಂಪ್ಟೊಮ್ಯಾಟಿಕ್ ಮ್ಯಾನೇಜ್ಮೆಂಟ್ ಅಂದರೆ ಸಿಂಪ್ಟಮ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಅಂತ ಸಹ ನಾವು ಅಂತಿಮ ಹಂತಗಳಲ್ಲಿ ರೇಡಿಯೇಷನ್ನ ಉಪಯೋಗಿಸ್ತೀವಿ. ಯಾರಿಗೆ ಕೊಡ್ತೀವಿ ಅಂದರೆ, ತುಂಬ ಸಿವಿಯರ್ ಪೇಯ್ನ್ ಇದ್ದಾಗ, ನೋವು ನಿವಾರಣೆಗೆ ಅಂತ ಕೊಡ್ತೀವಿ. ಬ್ಲೀಡಿಂಗ್ ಆಗ್ತಾ ಇದೆ ಅಂದರೆ ಕೆಲವು ಸತಿ ರೇಡಿಯೇಷನ್ನ ಕೊಡ್ತೀವಿ. ಮತ್ತು ಅಬ್ಸ್ಟ್ರಕ್ಷನ್ ಅಂದರೆ ಯಾವುದಾದ್ರೂ ಆರ್ಗನ್ಗೆ ತೊಂದರೆ ಆಗ್ತಾ ಇದೆ, ಅಬ್ಸ್ಟ್ರಕ್ಷನ್ ಆಗಿದೆ, ಆ ಥರ ಸ್ಟೇಜಸ್ಸಲ್ಲೂ ಸಹ, ಆ ಥರ ಇಂಡಿಕೇಷನ್ಸ್ಗೂ ಸಹ ನಾವು ರೇಡಿಯೇಷನ್ನ ಕೊಡ್ತೀವಿ. ಅಗೇನ್, ರೇಡಿಯೇಷನ್ ತಂದಿದ ತಕ್ಷಣ ತುಂಬ ಭಯ ಇದೆ, ಆತಂಕ ಇದೆ ಜನರು, ಅಯ್ಯೋ ಇದೇನಿದು ಕರೆಂಟ್ ಕೊಡ್ತಾರೆ, ನಾವು ಕರೆಂಟ್ ಹೊಡೆಸ್ಕೊಂಡು ಸತ್ತೋಗ್ಬಿಡ್ತೀವಿ ಅಂತೆಲ್ಲ ಭಯ ಪಡ್ಕೋತಾರೆ. ಖಂಡಿತ ಅದೆಲ್ಲ ತಪ್ಪು ಕಲ್ಪನೆಗಳು. ರೇಡಿಯೇಷನ್ ಈಗ ಇತ್ತೀಚೆಗೆ ಬರ್ತಾ ಇರೋವಂಥ ಮಷಿನ್ಗಳಲ್ಲಿ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿ ನೀಟಾಗಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಂದರೆ, ನಿಮಗೆ ಅತ್ಯಂತ ಕಡಿಮೆ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಮತ್ತು ಕ್ಯಾನ್ಸರ್ ಕಂಟ್ರೋಲ್ ಔಟ್ಕಮ್ಸ್ ಏನಿದೆ ತುಂಬ ಚೆನ್ನಾಗಿರೋವಂಥ, ಅನೇಕ ನಾವು ಕ್ಯಾನ್ಸರ್ ಕ್ಯೂರ್ ಆಗಿರೋವಂಥವ್ರನ್ನ ತುಂಬ ಜನನ ನೋಡ್ತಾ ಇದ್ದೀವಿ. ಸೊ ರೇಡಿಯೇಷನ್ ಅಂತ ಕೇಳಿದ ತಕ್ಷಣ ಕರೆಂಟು, ಶಾಕ್ ಅಂತ ಭಯಪಡಬೇಡಿ, ರೇಡಿಯೇಷನ್ ಟ್ರೀಟ್ಮೆಂಟ್ಗೆ ಮುಂದಾಗಿ. ಮತ್ತು ಥರ್ಡ್ ಬ್ರ್ಯಾಂಚು ವೆರಿ ಇಂಪಾರ್ಟೆಂಟು, ನನ್ನ ಬ್ರ್ಯಾಂಚ್ ಅದು, ಅದು ಮೆಡಿಕಲ್ ಆಂಕಾಲಜಿ. ಅಂದರೆ ಮೆಡಿಕಲ್ ಆಂಕಾಲಜಿ ಅಂದ್ರೇನು, ಔಷಧಿಗಳ ಮೂಲಕ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಮೆಡಿಕಲ್ ಆಂಕಾಲಜಿ ಅಂತ ಹೇಳ್ತೀವಿ. ಇದು ಅತ್ಯಂತ ನವನವೀನವಾದಂಥ ಆಂಕಾಲಜಿ ಬ್ರ್ಯಾಂಚ್, ಇದು ಒಂಥರ ನಿತ್ಯ ನೂತನ ಬ್ರ್ಯಾಂಚು ಮೆಡಿಕಲ್ ಆಂಕಾಲಜಿ. ಇದರಲ್ಲಿ ಔಷಧಿಗಳ ಮುಖಾಂತರ, ಮಾತ್ರೆಗಳು ಅಥವಾ ಇಂಜೆಕ್ಷನ್ಗಳ ಮುಖಾಂತರ ಕ್ಯಾನ್ಸರ್ನ ಕಂಟ್ರೋಲ್ ಮಾಡೋದಕ್ಕೆ ನಾವು ಮೆಡಿಕಲ್ ಆಂಕಾಲಜಿ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಅನೇಕ, ಯಾವ ಥರ ಔಷಧಿಗಳನ್ನ ಕೊಡ್ತೀವಿ ನೀವು ಕೇಳಿರ್ತೀರ, ಈ ವೀರಪ್ಪನ್ ಅಂತ ರೌಡಿಗಳಿರ್ತಾರಲ್ಲ, ಆ ಥರ ತುಂಬ ಕೆಟ್ಟ ಹೆಸರು ತಗೊಂಡಿರುವಂಥ ಒಂದು ಔಷಧಿ ಬಗ್ಗೆ ನೀವು ಕೇಳಿರ್ತೀರ, ಕೀಮೋಥೆರಪಿ. ಕೀಮೋ ಅಂದರೆ ಕೆಮಿಕಲ್ಸು, ಥೆರಪಿ ಅಂದರೆ ಟ್ರೀಟ್ಮೆಂಟು. ಕೀಮೋಥೆರಪಿ ಕ್ಯಾನ್ಸರ್ನ ಈವನ್ ಅಂತಿಮ ಹಂತಗಳಲ್ಲೂ ಸಹ ಕ್ಯಾನ್ಸರ್ನ ಕಂಟ್ರೋಲ್ ಮಾಡೋಷ್ಟು ಶಕ್ತಿ ಇರುತ್ತೆ, ವೆರಿ ಪವರ್ಫುಲ್ ವೆಪನ್ ಅದು ಕೀಮೋಥೆರಪಿ. ನೀವು ಕೇಳಿರ್ತೀರ, ಅದ್ರ ಬಗ್ಗೆ ತುಂಬ ತಪ್ಪು ಕಲ್ಪನೆಗಳಿದೆ. ನನ್ನ ವಿಡಿಯೋಸ್ ನೋಡ್ತಾ ಇರಿ, ಕೀಮೋಥೆರಪಿ ಬಗ್ಗೆ ಇನ್ನೂ ತಿಳ್ಕೊಳ್ಳಿ, ನಿಮ್ಮ ತಪ್ಪು
ಕಲ್ಪನೆಗಳನ್ನ ಹೋಗಲಾಡಿಸ್ಕೊಳ್ಳಿ. ಸೆಕೆಂಡ್ ಒಂದು ಟಾರ್ಗೆಟೆಡ್ ಥೆರಪಿ. ಟಾರ್ಗೆಟೆಡ್ ಥೆರಪಿ ಅಂದರೆ ಈ ನಮ್ಮ ರಾಮನ ರಾಮಬಾಣ ಹೇಗೆ ಹೋಗಿ ಬರೀ ಆ ರಾಕ್ಷಸನಿಗೆ ತಲುಪ್ತಾ ಇತ್ತೋ ಅದೇ ಥರ ಬರೀ ಟ್ಯೂಮರ್ಗಷ್ಟೇ ಬರೀ ಕ್ಯಾನ್ಸರ್ಗಷ್ಟೇ ಟ್ರೀಟ್ಮೆಂಟ್ ಕೊಡುವಂಥ ಟಾರ್ಗೆಟೆಡ್ ಥೆರಪಿ. ಥರ್ಡ್ ಒನ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಯಾವುದು ಅಂದರೆ ಇಮ್ಯುನೋಥೆರಪಿ. ನಮ್ಮ ಬಾಡಿ ಇಮ್ಯುನಿಟಿ, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಬೂಸ್ಟ್ ಮಾಡಿ ಕ್ಯಾನ್ಸರ್ನ ಕಂಟ್ರೋಲ್ ಮಾಡುವಂಥ ಇಮ್ಯುನೋಥೆರಪಿ. ಮತ್ತು ಹಾರ್ಮೋನ್ ಥೆರಪಿ, ಕೆಲವು ಬ್ರೆಸ್ಟ್ ಕ್ಯಾನ್ಸರು, ಪ್ರಾಸ್ಟೇಟ್ ಕ್ಯಾನ್ಸರ್, ಆ ಥರ ಹಾರ್ಮೋನ್ ಡಿಪೆಂಡೆಂಟ್ ಕ್ಯಾನ್ಸರ್ಸ್ಗೆ ಹಾರ್ಮೋನ್ ಥೆರಪಿ ಅಂತ ಕೊಡ್ತೀವಿ. ಅದೆಲ್ಲ ನಮ್ಮ ಮೆಡಿಕಲ್ ಆಂಕಾಲಜಿಯ ಟ್ರೀಟ್ಮೆಂಟ್ಗಳಾಗಿವೆ. ಸೊ ನೀವು ಕ್ಯಾನ್ಸರ್ ಅಂದರೆ ಭಯ ಪಡಬೇಡಿ, ನಿಮಗೆ ಒಂದಲ್ಲ ಎರಡಲ್ಲ ಮೂರಲ್ಲ ಅನೇಕ ಆಪ್ಷನ್ಸ್ ಇದೆ. ಇವಾಗ ನಿಮಗೆ ಸರ್ಜರಿ ಫೇಲ್ ಆಯಿತಾ, ರೇಡಿಯೇಷನ್ ಫೇಲ್ ಆಯಿತಾ, ಕೀಮೋಥೆರಪಿಗೆ ಹೋಗಿ ಅಥವಾ ಇಮ್ಯುನೋಥೆರಪಿಗೆ ಹೋಗಿ, ಮಲ್ಟಿಪಲ್ ಆಪ್ಷನ್ಸ್ ಇದೆ. ಯಾವತ್ತೂ ಹೆದರಬೇಡಿ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಮುಂದಾಗಿ. ನಾನು ನಿಮ್ಮ ಡಾಕ್ಟರ್ ಅಪರ್ಣಾ ಶ್ರೀವತ್ಸ, ನಾನು ಆಂಕಾಲಜಿಸ್ಟ್ ಆಗಿದ್ದೀನಿ. ನಿಮ್ಮ ಕ್ಯಾನ್ಸರ್ಗೆ ಆನ್ಸರ್ನ ನಾನು ಕೊಟ್ಟೇ ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ.